ಶ್ರೀ ಸಾಯಿರಾಮ್ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಆತ್ಮೀಯ ಸ್ವಾಗತ ಮಕ್ಕಳೇ ನಾವು ಈಗಾಗಲೇ ಆರನೇ ತರಗತಿಯ ಎರಡನೆಯ ಪದ್ಯವಾಗಿರುವಂತಹ ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪದ್ಯವನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ವಿ ಇದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀನಿ ನಾನು ಈಗ ಭಾಗ ಎರಡನ್ನ ಪ್ರಾರಂಭ ಮಾಡುವ ಮುಂಚೆ ಕೆಲವೊಂದು ಸಣ್ಣ ಪುಟ್ಟ ಪ್ರಶ್ನೆಗಳು ಈ ಮಂಗಳ ಗ್ರಹದಲ್ಲಿ ಪುಟ್ಟಿ ಅಂತ ಹೇಳುವಂತಹ ಒಂದು ಪದ್ಯವನ್ನು ಬರೆದವ್ರು ಯಾರು ಸರಿಯಾಗಿ ಹೇಳಿದಿರಾ ಸಿ ಎಂ ರೆಡ್ಡಿ ಅವರು ಇವರು ಎಲ್ಲಿ ಹುಟ್ಟಿದ್ರು ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತಾರೆ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿರ್ತಾರೆ ಯಾವ ತಾಲೂಕು ಮಾಲೂರು ತಾಲೂಕು ಊರಿನ ಹೆಸರು ಗೊತ್ತಿದೆಯಾ ಮಕ್ಕಳೇ ಚೆನ್ನಿಗರಾಯಪುರ ಸರಿ ಹಾಗಾದ್ರೆ ಇವರು ಎಲ್ಲಿ ತನ್ನ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ ಎಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬೆಂಗಳೂರಿನ ಕಾಡುಗೋಡಿಯಲ್ಲಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಅಥವಾ ಉಪನ್ಯಾಸಕರಾಗಿ ಕೆಲಸವನ್ನ ಅಥವಾ ಸೇವೆಯನ್ನ ಮಾಡ್ತಾ ಇದ್ದಾರೆ ಹಾಗೆಯೇ ಪುಟ್ಟಿಗೆ ಯಾವ ರೀತಿ ಆಗ್ಬೇಕು ಅಂತ ಹೇಳುವಂಥದ್ದು ಕನಸಿರುತ್ತೆ ಆ ಕನಸಿನಲ್ಲಿ ಯಾವುದು ಅವಳ ಆಸೆ ಇರುತ್ತೆ ಹಕ್ಕಿ ಹಾಗೆ ಹಾರಬೇಕು ಅಂತ ಹೇಳುವಂಥದ್ದು ಇರುತ್ತೆ ಹಾಗೆ ಒಂದಕ್ಕೆ ಒಂದಿನ ಇದ್ದಕ್ಕಿದ್ದಂತೆ ಅವಳಿಗೆ ರೆಕ್ಕೆ ಬರುತ್ತೆ ಅವಳು ಎಲ್ಲಿಗೆ ಹಾರ್ತಾಳೆ ಆಗಸದೊಡಳಿಗೆ ಆಕಾಶಕ್ಕೆ ಹಾರಿ ಎಲ್ಲಿಗೆ ಹೋಗ್ತಾಳೆ ಚಂದ್ರನ ಮೇಲೆ ಹೋಗುತ್ತಾಳೆ ಚಂದ್ರನ ಮೇಲೆ ನೇರವಾಗಿ ನಿಂತಾಗ ಭೂಮಿ ಯಾವ ಬಣ್ಣದಲ್ಲಿ ಕಾಣುತ್ತೆ ಯಾವ ರೀತಿ ಕಾಣುತ್ತೆ ಭೂಮಿ ನೇರಳೆ ಬಣ್ಣಗೆ ಚೆಂಡಿನ ಹಾಗೆ ನೇರಳೆ ಬಣ್ಣದ ರೀತಿಯಲ್ಲಿ ಅದು ಕಾಣ್ತಾ ಇರುತ್ತೆ ಓಕೆ ತುಂಬಾ ಚೆನ್ನಾಗಿ ನಿಮಗೆ ಪದ್ಯ ಅರ್ಥ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಉತ್ತರವನ್ನ ಹೇಳ್ತಾ ಇದ್ದೀರಾ ಈಗ ಆ ಒಂದು ಪುಟ್ಟಿ ತನ್ನ ರೆಕ್ಕೆಗಳ ಮೂಲಕ ಆಕಾಶಕ್ಕೆ ಹಾರಿ ಆ ಒಂದು ಚಂದ್ರನ ಮಡಿಲನ್ನ ಸೇರಿ ಅಲ್ಲಿಂದ ಭೂಮಿಯನ್ನ ನೇರವಾಗಿ ನೋಡಿದಾಗ ಅಲ್ಲಿ ಅವಳಿಗೆ ನೇರಳೆ ಬಣ್ಣದ ಚೆಂಡಿನ ಹಾಗೆ ಆ ಒಂದು ಭೂಮಿಯು ಕಾಣ್ತಾ ಇರುತ್ತೆ ಹಾಗೆ ಮುಂದಕ್ಕೆ ಏನಾಗುತ್ತೆ ನೋಡ್ಕೊಳ್ಳೋಣ ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ನಂಗಳವ ಕೆಂಪಗೆ ಬಣ ಬಣ ತಲೆತ್ತು ಕಾಣಲಿಲ್ಲ ಯಾವುದೇ ಜೀವ ಏನಾಗುತ್ತೆ ಇಲ್ಲಿ ಚಂದ್ರನ ಮೇಲೆ ಮೇಲಕ್ಕೆ ಹಾರಿ ಚಂದ್ರನ ಮೇಲೆ ಅಲ್ಲಿಂದ ಮತ್ತೆ ಮೇಲಕ್ಕೆ ಹೋಗ್ತಾಳೆ ಚಂದ್ರ ಆ ಚಂದ್ರನ ಮೇಲೆ ಅವಳು ನಿಂತು ನೋಡಿ ಆ ಒಂದು ಭೂಮಿಯ ಬಣ್ಣವನ್ನ ನೋಡ್ತಾಳೆ ಭೂಮಿಯ ಚೆಂಡಿನ ಆಕಾರವನ್ನ ಕೂಡ ನೋಡ್ತಾಳೆ ಮೇಲಕ್ಕೆ ಹಾರ್ಕೊಂಡು ಪುಟ್ಟಿ ಮತ್ತೆ ತನ್ನ ರೆಕ್ಕೆಗಳ ಮೂಲಕ ಹಾರ್ತಾಳೆ ಸೇರಲು ಮಂಗಳ ನಂಗಳವ ಮಂಗಳನ ಅಂಗಳವನ್ನ ಸೇರ್ಕೊಳ್ತಾಳೆ ಮಂಗಳನಂಗಳ ಅಂದ್ರೆ ಮಂಗಳ ಗ್ರಹದ ಬಯಲು ಮಂಗಳ ಗ್ರಹದ ವಿಸ್ತಾರವಾಗಿರುವಂತಹ ಪ್ರದೇಶವನ್ನ ಆ ಪುಟ್ಟಿ ಸೇರುತ್ತಾಳೆ ಕೆಂಪಗೆ ಬಣ ಬಣ ತಲೆತ್ತು ಕಾಣಲಿಲ್ಲ ಯಾವುದೇ ಜೀವ ಅಲ್ಲಿ ಯಾವ ರೀತಿ ಕಾಣ್ತಾ ಇರುತ್ತೆ ಆ ಮಂಗಳನ ಅಂಗಳ ಮಂಗಳನ ಮಂಗಳ ಇರುವಂತಹ ಒಂದು ಪ್ರದೇಶ ಆ ವಿಸ್ತಾರವಾಗಿರುವಂತಹ ಸ್ಥಳ ಆ ಪ್ರದೇಶ ಬಣಬಣ ಗುಟ್ಟು ಬಣ ಬಣಬಣ ಅಂತ ಇರುತ್ತೆ ಈಗ ಶಾಲೆಯಲ್ಲಿ ನೀವು ಇರ್ಲಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ಶಾಲಾ ಕಾಲೇಜುಗಳೆಲ್ಲ ಎಲ್ಲ ಬಣಬಣ ಇರುತ್ತೆ ಮಕ್ಕಳಿಲ್ಲದ ಶಾಲೆ ಬಣಬಣ ಅಂತ ಇರುತ್ತೆ ಅದೇ ರೀತಿ ಅಲ್ಲಿ ಆ ಒಂದು ಪ್ರದೇಶ ಒಣಗಿ ಸರಿಯಾದ ರೀತಿಯಲ್ಲಿ ಪ್ರಕೃತಿ ಪ್ರಕೃತಿ ಅಲ್ಲ ಆ ಒಂದು ಪ್ರದೇಶ ಒಣಗಿರುತ್ತೆ ಪರಿಸರ ನೋಡೋದಕ್ಕೆ ಚೆನ್ನಾಗಿರಲ್ಲ ಹಚ್ಚ ಹಸಿರಿನಿಂದ ಕೂಡಿರಲ್ಲ ಬಣಬಣ ಅಂತ ಇರುತ್ತೆ ಇದನ್ನ ಬಣಬಣ ಅಂತ ಹೇಳುವಂತಹ ಪದವನ್ನ ನಾವು ಏನು ಅಂತ ಹೇಳ್ತೀವಿ ದ್ವಿರುಕ್ತಿ ಅಂತ ಹೇಳ್ತೀವಿ ಇಲ್ಲಿ ಇದನ್ನ ದ್ವಿರುಕ್ತಿ ಅಂತ ಹೇಳ್ತೀವಿ ಯಾಕೆ ದ್ವಿರುಕ್ ದ್ವಿರುಕ್ತಿ ಅಂತ ಹೇಳ್ತೀವಿ ದ್ವಿರುಕ್ತಿ ಅಂತ ಯಾಕೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಒಂದು ಪದ ಅಥವಾ ಒಂದು ಶಬ್ದ ಮತ್ತೆ ಎರಡು ಸಲ ರಿಪೀಟ್ ಆಗಿದ್ರೆ ಪದೇ ಪದೇ ಅದು ಮರು ಬಳಕೆ ಆಗಿದ್ರೆ ಬಳಸಲ್ಪಟ್ಟಿದ್ರೆ ಅದನ್ನ ದ್ವಿರುಕ್ತಿ ಅಂತ ಹೇಳ್ತೀವಿ ಹಾಗೆ ಬಣ ಬಣ ಗುಡ್ತಾ ಇತ್ತು ಕಾಣಲಿಲ್ಲ ಯಾವುದೇ ಜೀವ ಮಂಗಳ ಗೃಹಕ್ಕೆ ಆ ಪುಟಾಣಿ ಪುಟ್ಟಿ ಹೋದಾಗ ಯಾವುದೇ ಜೀವಿಗಳಲ್ಲಿ ಕಾಣಲಿಲ್ಲ ಎಲ್ಲ ಬಣಬಣ ಇತ್ತು ಮಕ್ಕಳಿಲ್ಲದ ಶಾಲೆಯ ಹಾಗೆ ಬಣಬಣ ಅಂತ ಇತ್ತು ಅಂತ ಹೇಳುವಂತ ಮಾತನ್ನ ಕವಿಗಳು ಹೇಳ್ತಾ ಇದಾರೆ ಹಾಗೆ ಪುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿ ಹೆಸರಿನ ಹೆಬ್ಬಂಡೆ ಮಂಗಳನಲ್ಲಿ ಯಾರೂ ಕಾಣಲ್ಲ ಆ ಒಂದು ಸಮಯದಲ್ಲಿ ಅವಳು ಎಲ್ಲ ಕಡೆ ಹುಡುಕಾಡ್ತಾ ನೋಡ್ತಾ ಇರ್ಬೇಕಾದ್ರೆ ಒಂದು ಹೆಬ್ಬಂಡೆ ಒಂದು ಹಿರಿದಾದ ಬಂಡೆ ಹೆಬ್ಬಂಡೆ ಅಂತ ಹೇಳಿದ್ರೆ ಏನು ದೊಡ್ಡದಾದ ಬಂಡೆ ಅಥವಾ ಹಿರಿದಾದ ಬಂಡೆ ಅಥವಾ ವಿಸ್ತಾರವಾಗಿರುವಂತಹ ಕಲ್ಲು ಕಾಣುತ್ತೆ ದೊಡ್ಡದಾಗಿರುವಂತಹ ಒಂದು ಬಂಡೆ ಕಾಣುತ್ತೆ ಆ ಬಂಡೆಯ ಹೆಸರೇನು ಯೋಗಿ ಯೋಗಿ ಅಂತ ಹೇಳುವಂತಹ ಹೆಸರು ಯಾವುದಕ್ಕೆ ಆ ಹೆಬ್ಬಂಡೆಗೆ ಹಿರಿದಾದ ಬಂಡೆಗೆ ದೊಡ್ಡದಾದ ಬಂಡೆಗೆ ಅಥವಾ ವಿಸ್ತಾರವಾಗಿರುವಂತಹ ಕಲ್ಲಿಗೆ ಆ ಒಂದು ಹೆಸರು ಕೂಡ ಇರುತ್ತೆ ಆ ಯೋಗಿ ಅಂತ ಹೇಳುವಂತಹ ಹೆಬ್ಬಂಡೆಯನ್ನು ಯಾರು ನೋಡ್ತಾರೆ ಪುಟ್ಟಿ ಪುಟ್ಟಿ ಪುಟಾಣಿ ಪುಟ್ಟಿಯಲ್ಲಿ ನೋಡ್ತಾಳೆ ಒಡನೆ ಕೇಳಿದಳು ಕೆಂಪು ಬಂಡೆಯನು ನೀನು ಹೇಗೆ ಇಲ್ಲಿಗೆ ಬಂದೆ ಒಡನೆ ಅವಳು ಆ ಒಂದು ಬಂಡೆ ಜೊತೆ ಮಾತನಾಡ್ತಾಳೆ ಮಾತನಾಡಿ ಏನಂತ ಕೇಳ್ತಾಳೆ ಕೂಡ್ಲೆ ಕೇಳ್ತಾಳೆ ನೀನು ಹೇಗೆ ಇಲ್ಲಿಗೆ ಬಂದೆ ಕೆಂಪಾಗಿರುವಂತಹ ಒಂದು ಬಂಡೆಯನ್ನ ಇಲ್ಲಿ ಕೇಳುತ್ತಾಳೆ ಬಂಡೆ ಅಳುವಂತಹ ಒಂದು ಸ್ಥಿತಿಯಲ್ಲಿ ಇರುತ್ತೆ ಕಣ್ಣೀರು ಹಾಕ್ತಾ ಇರುತ್ತೆ ಪುಟ್ಟಿ ಮಾತಾಡ್ತಾಳೆ ಆ ಒಂದು ಬಂಡೆ ಕಾಲ ನೀನು ಹೇಗೆ ಇಲ್ಲಿಗೆ ಬಂದಿದ್ದೀಯಾ ಈ ಒಂದು ಮಂಗಳ ಗ್ರಹದಲ್ಲಿ ಕಾಣಿಸ್ಕೊಳ್ತಾ ಇದೆಯಲ್ವಾ ಯಾಕೆ ಇಲ್ಲಿ ಬಂದಿದ್ದೀಯಾ ಹೇಗೆ ಇಲ್ಲಿ ಬಂದಿದೀಯಾ ಅಂತ ಹೇಳುವಂತಹ ಮಾತನ್ನ ಕೂಡ ಇಲ್ಲಿ ಪುಟ್ಟಿ ಹತ್ರ ಕೇಳ್ತಾಳೆ ಆ ಬಂಡೆ ಕಲ್ಲಿನಲ್ಲಿ ದೊಡ್ಡದಾದ ಬಂಡೆ ಹತ್ರ ಯೋಗಿ ಅಂತ ಹೇಳುವಂತಹ ಹೆಸರಿನ ಬಂಡೆಯ ಜೊತೆ ಮಾತನಾಡುತ್ತಾಳೆ ಯೋಗಿ ಹೆಸರಿನ ಬಂಡೆ ಇದರ ವಿವರ ವಿವರವನ್ನ ತಿಳಿಯುವುದಾದ್ರೆ ಮಂಗಳ ಗ್ರಹದಲ್ಲಿ ಕಂಡು ಬಂದಿದೆ ಎನ್ನಲಾಗಿರುವಂತಹ ಒಂದು ದೊಡ್ಡದಾಗಿರುವಂತಹ ಬಂಡೆ ಮಂಗಳ ಗ್ರಹದಲ್ಲಿ ಕಂಡು ಬಂದಿದೆ ಅಂತ ಹೇಳುವಂತಹ ಒಂದು ದೊಡ್ಡದಾದ ಬಂಡೆಯನ್ನ ಯಾರು ಮಾತನಾಡಿಸ್ತಾರೆ ಪುಟ್ಟಿ ಮಾತನಾಡಿಸ್ತಾರೆ ಹಾಗೆ ಮುಂದಿನ ಚರಣದಲ್ಲಿ ನೋಡ್ಕೊಳ್ಳೋಣ ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿತು ಪುಟ್ಟಿಗೆ ನೋವಿನಲ್ಲಿ ಬಂಡೆ ಮಾತನಾಡುವುದಕ್ಕೆ ಶುರು ಮಾಡುತ್ತೆ ಕಣ್ಣೀರನ್ನು ಸುರಿಸುತ್ತಾ ಕಣ್ಣೀರು ಹಾಕ್ತಾ ಏನ್ ಮಾಡುತ್ತೆ ಹೇಳುತ್ತೆ ಪುಟ್ಟಿಗೆ ಹೇಳುತ್ತೆ ನೋವಿನಿಂದ ಮಾತನಾಡುತ್ತೆ ತುಂಬಾ ಬೇಸರದಿಂದ ಮಾತನಾಡುತ್ತೆ ಪುಟ್ಟಿಯ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ ಈ ಒಂದು ದುರಂತ ಕಥೆಯನ್ನ ನಮ್ಮ ಈ ಒಂದು ಮಂಗಳ ಗ್ರಹದಲ್ಲಿ ಇರುವಂತಹ ನಡೆದಿರುವಂತಹ ದುರಂತ ಅಂದ್ರೆ ದುಃಖದ ವಿಷಯವನ್ನ ದುಃಖದಲ್ಲಿ ಮುಗಿಯುವಂತದನ್ನ ಕಷ್ಟದಲ್ಲಿ ಕೊನೆಗೊಳ್ಳುವಂತಹ ಒಂದು ಕಥೆಯನ್ನ ನೀನು ಕೇಳಿ ತಿಳಿ ಅಂತ ಹೇಳುವಂತಹ ಮಾತನ್ನ ಇಲ್ಲಿ ಬಂಡೆ ಆ ಒಂದು ಪುಟ್ಟಿಗೆ ಪುಟಾಣಿ ಪುಟ್ಟಿಗೆ ಹೇಳುತ್ತೆ ಹಿಂದೊಂದು ಕಾಲದಿ ಈ ಗ್ರಹದಲ್ಲಿ ಇತ್ತು ಜೀವ ಜಲ ಹಸಿರು ಮರ ಆಗಿನ ಜನತೆಯು ನಾಡನು ಕಟ್ಟಲು ಮರಗಳ ಕಡಿಯೇ ಬಂತು ಬರ ನೋಡಿ ಹಿಂದೊಂದು ಕಾಲದಿ ಈ ಗ್ರಹದಲ್ಲಿ ಇತ್ತು ಜೀವ ಜಲ ಹಿಂದಿನ ಕಾಲದಲ್ಲಿ ಇಲ್ಲಿ ಜೀವ ಜಲ ಇತ್ತು ನೀರೆಲ್ಲ ತುಂಬಿಕೊಂಡಿತ್ತು ಪ್ರಕೃತಿ ಎಲ್ಲ ಹಚ್ಚ ಹಸಿರಾಗಿತ್ತು ತುಂಬಾ ಚೆನ್ನಾಗಿತ್ತು ಆದ್ರೆ ಹಸಿರು ಮರ ಇದ್ರೂ ಕೂಡ ಆಮೇಲೆ ನಂತರ ಏನಾಗುತ್ತೆ ಬರ್ತಾ ಬರ್ತಾ ಆಗಿನ ಜನತೆಯು ನಾಡನ್ನು ಕಟ್ಟಲು ಜನರು ನಾಡನ್ನು ಕಟ್ಟುವುದಕ್ಕೋಸ್ಕರ ಏನ್ ಮಾಡ್ತಾರೆ ನಾಡನ್ನ ಕಟ್ಟುವುದಕ್ಕೆ ಕಾಡನ್ನ ಈ ಒಂದು ಪ್ರಕೃತಿಯನ್ನ ನಾಶ ಮಾಡ್ತಾರೆ ಹಚ್ಚ ಹಸಿರಿನ ಪ್ರಕೃತಿ ಈಗ ನಾವು ಕಾಣ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆ ಒಂದು ಜನತೆಯು ಮಂಗಳ ಗ್ರಹದಲ್ಲಿ ಇದ್ದಂತಹ ಜನರು ನಾಡನ್ನ ಕಟ್ಟುವುದಕ್ಕೋಸ್ಕರ ಮರಗಳನ್ನ ಕಡಿತಾರೆ ಅಥವಾ ಕಾಡನ್ನ ಅಳಿಸಿದ್ರು ನಾವು ಆ ರೀತಿ ಮಾಡಬಾರ್ದಲ್ವಾ ಮಕ್ಕಳೇ ಕಾಡನ್ನ ಬೆಳೆಸಿ ನಾಡನ್ನ ಉಳಿಸುವಂತಹ ಪ್ರಯತ್ನವನ್ನ ಮಾಡಬೇಕು ನಾವು ಕಾಡನ್ನ ಕಡಿದರೆ ಏನಾಗುತ್ತೆ ನಮ್ಮ ನಾಡಿಗೆ ತೊಂದರೆ ಆಗುತ್ತೆ ಸರಿಯಾದ ಸಮಯಕ್ಕೆ ಮಳೆ ಬರಲ್ಲ ಬೆಳೆ ಇರಲ್ಲ ಮಳೆ ಬೆಳೆ ಇದ್ರೆ ನಮಗೆ ಕಳೆ ಇರುತ್ತೆ ನಮ್ಮ ಜೀವನಕ್ಕೆ ಕಳೆ ಇರುತ್ತೆ ಒಂದು ಕಳೆ ಇರಬೇಕು ಅಂತ ಹೇಳಿದ್ರೆ ಏನ್ಮಾ ಏನಾಗ್ಬೇಕು ಮಳೆ ಬರಬೇಕು ಬೆಳೆ ಆಗ್ಬೇಕು ಅದಕ್ಕೋಸ್ಕರ ಮರಗಳನ್ನ ಮಂಗಳ ಗ್ರಹದಲ್ಲಿ ಕಡಿದಿರೋದ್ರಿಂದ ಈ ಒಂದು ಬರ ಬಂತು ಎಲ್ಲಿ ಬರ ಬಂತು ಮಂಗ ಮಂಗಳ ಗ್ರಹದಲ್ಲಿ ಬರಗಾಲ ಬಂತು ಅಥವಾ ಕ್ಷಾಮ ಬಂತು ಮಳೆ ಬೆಳೆ ಇಲ್ಲದಿದ್ರೆ ಅದನ್ನ ಕ್ಷಾಮ ಮಳೆ ಬಂದಾಗ ಈ ಭೂ ಭೂಮಿಯೆಲ್ಲ ಈ ರೀತಿ ಬಿರುಕು ಬಿಡುತ್ತೆ ಜನರೆಲ್ಲ ತುಂಬಾ ತೊಂದರೆಗೆ ಒಳಗಾಗ್ತಾರೆ ಚಿಂತೆಯಲ್ಲೆಲ್ಲ ಮಳೆಗೋಸ್ಕರ ಕಾಯ್ತಾ ಇರ್ತಾರೆ ಈ ರೀತಿ ಆ ಒಂದು ಬಣ ಬಣ ಗುಟ್ಟುವಂತಹ ಒಂದು ಮಂಗಳ ಗ್ರಹದ ಪ್ರದೇಶವನ್ನ ಆ ಒಂದು ಕಥೆಯನ್ನ ಕೂಡ ಆ ಒಂದು ಯೋಗಿ ಹೆಸರಿನ ಹೆಬ್ಬಂಡೆ ವಿವರವಾಗಿ ಆ ಒಂದು ನಡೆದಿರುವಂತಹ ಒಂದು ಕಥೆಯನ್ನ ಸನ್ನಿವೇಶವನ್ನ ವಿವರವಾಗಿ ಆ ಒಂದು ಪುಟಾಣಿ ಪುಟ್ಟಿಗೆ ಹೇಳುವಂತದ್ದನ್ನ ನಾವು ತಿಳಿಯಬಹುದು ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂತಿತು ನಮಗೆ ಇಂಥ ಸ್ಥಿತಿ ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ ಇಲ್ಲಿ ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಮಳೆ ಇಲ್ಲದೆ ಬೆಳೆ ಇಲ್ಲದೆ ಜೀವಿಯೆಲ್ಲ ಅಳಿದು ಹೋಗುತ್ತೆ ಎಲ್ಲ ಕೂಡ ನಾಶ ಆಗುತ್ತೆ ಅದರಿಂದ ಈ ಒಂದು ಸ್ಥಿತಿ ನಮಗೆ ಇಲ್ಲಿ ಬಂದಿತ್ತು ಆ ಒಂದು ಮಾತನ್ನ ಬಂಡೆ ಆ ಒಂದು ಪುಟ್ಟಿಗೆ ಹೇಳ್ತಾ ನಿಮ್ಮ ಭೂಮಿಯಲ್ಲಿ ಗಿಡ ಮರ ಆಳಿದರೆ ಮುಂದೆ ಒಂದು ದಿನ ಇದೇ ಗತಿ ನಿಮ್ಮ ಭೂಮಿಯಲ್ಲಿ ಕೂಡ ನೀವು ಭೂಮಿಯಲ್ಲಿ ಆ ಒಂದು ಮರಗಳನ್ನ ಕಾಡುಗಳನ್ನ ನಾಶ ಮಾಡಿದರೆ ನಿಮ್ಗೂ ಕೂಡ ಇದೇ ಗತಿ ಬರುತ್ತೆ ಕ್ಷಾಮ ಬರುತ್ತೆ ಕಷ್ಟ ಆಗುತ್ತೆ ಜೀವನ ನಡೆಸಲಿಕ್ಕೆ ಆಗಲ್ಲ ಅಂತ ಹೇಳುವಂತ ಮಾತನ್ನ ಯಾರು ಹೇಳ್ತಾರೆ ಯೋಗಿ ಎಂಬ ಹೆಬ್ಬಂಡೆ ಯೋಗಿ ಎಂಬ ಹೆಸರಿನ ಹೆಬ್ಬಂಡೆ ಮತ್ತೆ ಮತ್ತೆ ಆ ಒಂದು ಪುಟಾಣಿ ಪುಟ್ಟಿಗೆ ಹೇಳುತ್ತೆ ಅಳಿ ಅಂತ ಹೇಳಿದ್ರೆ ಏನು ಇಲ್ಲಿ ನಾಶ ಹೊಂದು ಸಾಯು ಅಥವಾ ಗತಿ ಅಂತ ಹೇಳಿದ್ರೆ ಇಲ್ಲಿ ಸ್ಥಿತಿ ಅಂತ ಹೇಳುವಂತಹ ಅರ್ಥವನ್ನ ತಿಳ್ಕೊಳ್ಬೋದು ಮಕ್ಕಳೇ ಹಾಗೆ ಇಲ್ಲಿ ಪುಟ್ಟಿ ಮತ್ತೆ ಈ ಒಂದು ಮಾತನ್ನ ಕೇಳಿ ಏನಾಗುತ್ತೆ ಅವಳಿಗೆ ಬಣ ಬಣ ಗುಟ್ಟುವ ಬಯಲನ್ನು ಕಂಡು ಢವಢವ ಗುಟ್ಟಿತು ಎಳೆ ಹೃದಯ ಅವಳಿಗೆ ಢವಢವ ಅಂತ ಹೇಳಿ ಹೊಡ್ಕೊಳ್ಳುತ್ತೆ ಹೃದಯ ಯಾಕೆ ನಮ್ಮ ಊರಲ್ಲಿ ಕೂಡ ನಮ್ಮ ನಾಡಿನಲ್ಲಿ ಕೂಡ ನಾ ಕಾಡನ್ನ ಜನರೆಲ್ಲ ಅಳಿಸಿದ್ರೆ ಅಥವಾ ನಾಶ ಮಾಡಿದ್ರೆ ನಮ್ಗೆ ತೊಂದರೆ ತಪ್ಪಿದ್ದಲ್ಲ ಈ ರೀತಿ ಮಂಗಳ ಗ್ರಹದಲ್ಲಿ ಬಂದಂತಹ ಗತಿ ನಮಗೂ ಕೂಡ ಬರುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಒಂದ್ಸಲ ಅವಳಿಗೆ ಒಂದು ರೀತಿಯ ಢವಢವ ಅಂತ ಹೇಳಿ ಹೃದಯ ಹೃದಯ ಬಡಿತ ಆಗುತ್ತೆ ನಾವು ಜೋರಾಗಿ ಓಡ್ಕೊಂಡು ಹೋದಾಗ ಸುಮಾರು ದೂರಗಳವರೆಗೆ ಏನಾಗುತ್ತೆ ನಮ್ಮ ಹೃದಯ ಢವಡವ ಅಂತ ಹೊಡ್ಕೊಳ್ಳುತ್ತೆ ನಾವು ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ದಿಢೀರನೆ ಒಂದು ಹಾವು ಸಿಕ್ಕಿದ್ರೆ ದಾರಿಯಲ್ಲಿ ಏನಾಗುತ್ತೆ ಒಂದು ರೀತಿಯ ಹೃದಯ ಢವಡವ ಅಂತ ಹೇಳಿ ಭಯದಿಂದ ಹೊಡ್ಕೊಳ್ತಾ ಇರುತ್ತೆ ಆ ರೀತಿ ಭಯದಿಂದ ಆ ಒಂದು ಪುಟ್ಟಿಯ ಹೃದಯ ಪುಟಾಣಿ ಮಗುವಿನ ಒಂದು ಹೃದಯ ಢವಡವ ಅಂತ ಹೇಳಿ ಹೊಡೆಯುತ್ತೆ ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆವೆಂದೇಳ ಈ ಧರೆಯ ಈ ಒಂದು ಧರೆಯನ್ನ ಈ ಒಂದು ಭೂಮಿಯನ್ನ ಏನ್ ಮಾಡ್ತೇನೆ ನಾವು ಉಳಿಸ್ತೀವಿ ಅದನ್ನ ಅಳಿಸುವಂತಹ ಕೆಲಸವನ್ನ ನಾವು ಮಾಡಲ್ಲ ಉಳಿಸುವಂತಹ ಒಂದು ಕೆಲಸವನ್ನ ಮಾಡ್ತೀವಿ ಗಿಡ ಮರಗಳನ್ನ ಬೆಳೆಸ್ತೀವಿ ಅಂತ ಹೇಳುವಂತಹ ಮಾತನ್ನ ಆ ಯೋಗಿ ಎಂಬ ಹೆಸರಿನ ಹೆಬ್ಬಂಡೆಯ ಜೊತೆ ಯಾರು ಹೇಳ್ತಾರೆ ಆ ಪುಟಾಣಿ ಪುಟ್ಟಿ ಹೇಳ್ತಾಳೆ ಎಲ್ಲಿ ಹೇಳ್ತಾಳೆ ಮಂಗಳ ಗ್ರಹದಲ್ಲಿ ಹೇಳುತ್ತಾಳೆ ಆಮೇಲೆ ಗಿಡಗಳನ್ನ ನೆಡುವಂತಹ ಒಂದು ಪ್ರಯತ್ನವನ್ನ ಪುಟ್ಟಿ ಚಿಕ್ಕ ಚಿಕ್ಕ ಗಿಡಗಳನ್ನ ನೆಟ್ಟು ಮರಗಳನ್ನಾಗಿ ಆ ಒಂದು ಬೆಳೆಸುವಂತಹ ಕೆಲಸವನ್ನ ಮಾಡಿ ನಾಡನ್ನ ಕಾಡನ್ನ ಎಲ್ಲವನ್ನು ಸಂರಕ್ಷಣೆ ಮಾಡುವಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಪುಟ್ಟಿ ಕನಸಿನಲ್ಲಿ ಮಾಡ್ತಾಳೆ ಬಯಲು ಅಂತ ಏನು ಇಲ್ಲಿ ಅಂಗಳ ಅಥವಾ ಮೈದಾನ ಉಳಿಸು ಅಂತ ಹೇಳಿದ್ರೇನು ರಕ್ಷಿಸು ಅಥವಾ ಕಾಪಾಡು ಹಾಗೆ ವಿವರ ತಿಳಿಯುವಂತದ್ದು ಬಣಬಣ ಬಣ ಬಣಬಣ ಅಂತ ಹೇಳುವಂತದ್ದು ಇಲ್ಲಿ ಶಬ್ದ ಏನಾಗಿದೆ ಬಳಕೆಯಾಗಿದೆ ಮತ್ತೆ ಅದನ್ನ ನಾವು ಅಂತ ಕರಿತೀವಿ ಒಂದೇ ಶಬ್ದ ಎರಡು ಸಲ ಜೊತೆಯಾಗಿ ಉಪಯೋಗಿಸಲ್ಪಟ್ಟಿದೆ ಹಾಗೆ ಢವ ಢವಡವ ಅಂತ ಹೇಳುವಂಥದ್ದು ಕೂಡ ಇಲ್ಲಿ ಏನು ದ್ವಿರುಕ್ತಿ ಯಾವ್ದು ಇಲ್ಲಿ ದ್ವಿರುಕ್ತಿ ಅಂತ ಹೇಳ್ತೀವಿ ಇಂತಹ ಪದಗಳಿಗೆ ದ್ವಿರುಕ್ತಿ ಅಂತ ಹೇಳುತ್ತೇವೆ ಹಾಗೆಯೇ ಇಲ್ಲಿ ಖಾಲಿ ಖಾಲಿಯಾಗಿರುವಂತದ್ದು ಖಾಲಿಯಾಗಿ ಕಾಣುವಂಥದ್ದು ನೀರವತೆಯಿಂದ ಕೂಡಿರುವಂತ ಹೇಳುವಂಥದ್ದು ಬಣ ಬಣ ಅಂತ ಹೇಳುವಂತಹ ಶಬ್ದಕ್ಕೆ ಅರ್ಥವನ್ನ ಹೊಂದಿರುತ್ತೆ ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು ತಾನು ಕೂಡ ಎಳೆ ಸಸಿಗಳ ನೆಟ್ಟು ಬೆಳೆಸುತ್ತ ಕುಣಿ ಕುಣಿ ಕುಣಿದಾಡಿದಳು ಇಲ್ಲಿ ಭೂಮಿಗೆ ಬರ್ತಾಳೆ ಮಂಗಳ ಗೃಹದಿಂದ ತನ್ನ ರೆಕ್ಕೆಗಳ ಸಹಾಯದಿಂದ ಕನಸಿನಲ್ಲಿ ಭೂಮಿಗೆ ಇಳಿದು ಬರ್ತಾಳೆ ಭೂಮಿ ಮೇಲೆ ಇಳಿದು ಯಾರು ಬರ್ತಾರೆ ಪುಟಾಣಿ ಪುಟ್ಟಿ ಬರುತ್ತಾ ಏನ್ ಮಾಡ್ತಾಳೆ ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು ಹಸಿರನ್ನ ಬೆಳೆಸ್ಬೇಕು ಹಸಿರನ್ನ ಉಳಿಸ್ಬೇಕು ನಮ್ಮನ್ನ ನಾವು ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಒಳ್ಳೆಯ ಜೀವನವನ್ನ ಸಂತೋಷದಿಂದ ಕಳೆಯಬೇಕು ಅಂತ ಹೇಳಿದ್ರೆ ನಾವು ಹಸಿರನ್ನ ಉಳಿಸಬೇಕು ಅಂದ್ರೆ ಮರಗಳನ್ನ ಗಿಡಗಳನ್ನ ನೆಟ್ಟು ಮರಗಳನ್ನಾಗಿ ಬೆಳೆಸಬೇಕು ತಾನು ಕೂಡ ಎಳೆ ಸಸಿಗಳ ನೆಟ್ಟು ಬೆಳೆ ಸುತ್ತ ಕುಣಿ ಕುಣಿದಾಡಿದಳು ಚಿಕ್ಕ ಚಿಕ್ಕ ಸಸಿಗಳನ್ನ ಪುಟ್ಟ ಪುಟ್ಟ ಒಂದು ಗಿಡಗಳನ್ನ ನೆಟ್ತಾಳೆ ಯಾರು ಪುಟ್ಟಿ ನೆಟ್ಬಿಟ್ಟು ಏನ್ ಮಾಡ್ತಾಳೆ ಕುಣಿದಾಡ್ತಾಳೆ ಬೆಳೆಸ್ತಾ ಒಂದು ಆ ಒಂದು ಕೆಲಸವನ್ನ ಮಾಡ್ತಾಳೆ ಸಸಿಗಳನ್ನ ನೆಟ್ಟು ಬೆಳೆಸುತ್ತಾ ಕುಣಿದಾಡ್ತಾಳೆ ಆ ಒಂದು ಹಚ್ಚ ಹಸಿರಿನ ಪ್ರಕೃತಿಯ ಒಂದು ಸೌಂದರ್ಯವನ್ನ ನೋಡ್ತಾ ಸಂತೋಷ ಪಡ್ತಾ ಕುಣಿದಾಡ್ತಾಳೆ ನೆಡು ಅಂತ ಹೇಳಿದ್ರೆ ಇಲ್ಲಿ ನೆಡು ಅಂತ ಹೇಳಿದ್ರೆ ನೆಟ್ಟು ಅಥವಾ ನಾಟು ಗಿಡವನ್ನ ನೆಡುವಂತದ್ದು ಹಾಗೆ ಇಲ್ಲಿಗೆ ಈ ಒಂದು ಪದ್ಯ ಭಾಗವು ಮುಗಿಯಿತು ಮಕ್ಕಳೇ ನಾವು ಕೂಡ ಏನ್ ಮಾಡ್ಬೇಕು ಮರ ಗಿಡಗಳನ್ನ ಬೆಳೆಸಬೇಕು ಇಲ್ಲಾಂದ್ರೆ ನಮಗೂ ಕೂಡ ಅದೇ ರೀತಿಯ ಗತಿ ಬರುತ್ತೆ ಅಂತ ಹೇಳುವಂತದ್ದು ಇದು ಕನಸಾದ್ರೂ ಕೂಡ ಈ ರೀತಿ ಪ್ರಸಕ್ತವಾಗಿ ನಮ್ಮ ಜೀವನದಲ್ಲಿ ಕೂಡ ನಾವು ಏನ್ ಮಾಡ್ಬೇಕು ಎಲ್ಲರ ಮನೆಗಳಲ್ಲಿ ಕೂಡ ಎಷ್ಟಾಗುತ್ತೋ ಅಷ್ಟು ಮರ ಮರಗಿಡಗಳನ್ನ ಬೆಳೆಸುವಂತ ಪ್ರಯತ್ನ ಮಾಡ್ಬೇಕು ಶಾಲೆಗಳಲ್ಲಿ ಕೂಡ ನಾವು ಏನ್ ಏನ್ ಮಾಡ್ಬೇಕು ಮನೆಗೊ ಮಗುವಿಗೊಂದು ಸಸಿ ಗಿಡ ಶಾಲೆಗೊಂದು ವಣ ಮಗುವಿಗೊಂದು ಮರ ಅಥವಾ ಗಿಡವನ್ನ ನೆಟ್ಟು ಬಿಟ್ಟು ಶಾಲೆಗೊಂದು ವನವನ್ನ ಕಾಡಿನ ಹಾಗೆ ನಿರ್ಮಾಣ ಆಗ್ಬೇಕು ಈ ರೀತಿ ಆದ್ರೆ ನಮ್ಮ ದೇಶ ಉಳಿಯುತ್ತೆ ನಮ್ಮ ನಾಡು ಉಳಿಯುತ್ತೆ ನಾವು ಸಂತೋಷದ ಜೀವನವನ್ನ ಕಳೆಯಬಹುದು ಎಷ್ಟೋ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಜೀವನವನ್ನ ಕಳೆಯಲಿಕ್ಕೆ ಸಹಾಯ ಕೂಡ ಆಗುತ್ತೆ ನಮ್ಮ ಮಕ್ಕಳ ಹಾಗೆ ಮಗುವಿನ ಹಾಗೆ ಆ ಒಂದು ಗಿಡವನ್ನ ಪೋಷಿಸಬೇಕು ನೀರು ಹಾಕ್ಬೇಕು ಗೊಬ್ಬರ ಹಾಕ್ಬೇಕು ಈ ರೀತಿ ಪ್ರಕೃತಿಯ ಒಂದು ರಂಜನೆಯನ್ನ ಆ ಒಂದು ಸೌಂದರ್ಯವನ್ನ ನೋಡ್ಬೇಕು ಅಂತ ಹೇಳಿದ್ರೆ ನಾವು ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಬರ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು ಗಿಡಗಳನ್ನ ನೆಟ್ಟು ಮರಗಳನ್ನಾಗಿ ಬೆಳೆಸುವಂತಹ ಪ್ರಯತ್ನವನ್ನ ಎಲ್ಲರ ಮನೆಗಳಲ್ಲಿ ಎಲ್ಲರ ಶಾಲೆಗಳಲ್ಲಿ ಇವತ್ತು ಮಾಡಬೇಕಾಗಿದೆ ಮಕ್ಕಳೇ ಹಾಗೆ ನಿನ್ನೆ ಕೆಲವೊಂದು ಪ್ರಶ್ನೆಗಳನ್ನ ಮನೆಗೆಲಸವನ್ನ ಅಥವಾ ಗೃಹ ಗೃಹ ಪಾಠವನ್ನ ನಾನು ಕೊಟ್ಟಿದ್ದೆ ಇವತ್ತು ಕೂಡ ಅಭ್ಯಾಸಗಳಲ್ಲಿ ಈಗ ಭಾಗ ಎರಡರಲ್ಲಿ ಮಾಡಿರುವಂತಹ ಒಂದು ಪದ್ಯಗಳ ಅರ್ಥವನ್ನ ಕೂಡ ತಿಳ್ಕೊಂಡಿದ್ದೀರಾ ಈಗ ಕೊನೆಗೆ ನಾವು ಪ್ರಶ್ನೆಗಳ ಉತ್ತರವನ್ನ ತಿಳ್ಕೊಳ್ಳೋಣ ಬಿಟ್ಟ ಸ್ಥಳವನ್ನು ತುಂಬೇರೆ ಪುಟ್ಟಿಯೇ ನಮ್ಮಿ ಮಂಗಳ ಗೃಹದ ದುರಂತ ಡ್ಯಾಶ್ ತಿಳಿ ಪುಟ್ಟಿಯೇ ನಮ್ಮಿ ಮಂಗಳ ಗೃಹದ ದುರಂತ ಕಥೆಯನ್ನು ಕೇಳಿ ತಿಳಿ ಅಂತ ಹೇಳುವಂತಹ ಉತ್ತರವನ್ನ ನಾವು ತಿಳ್ಕೊಳ್ಬಹುದು ಹಾಗೆ ಎರಡನೆಯದಾಗಿ ಹಸಿರನ್ನು ಅಳಿಸದೆ ಗಿಡರ ಗಿಡ ಮರ ಬೆಳೆಸಿ ಉಳಿಸುವೆವೆಂದಳು ಈ ಧರೆಯ ಏನಂತ ಹೇಳ್ತಾಳೆ ಹಸಿರನ್ನು ಅಳಿಸದೆ ಗಿಡಬರವನ್ನ ಬೆಳೆಸಿ ಯಾವ್ದನ್ನು ಉಳಿಸ್ತೀನಿ ಈ ಧರೆಯನ್ನ ಈ ಭೂಮಿಯನ್ನ ಈ ಧಾತ್ರಿಯನ್ನ ಆ ಒಂದು ತಾಯಿಯನ್ನ ನಾನು ಉಳಿಸ್ತೀನಿ ಅಂತ ಹೇಳುವಂತಹ ಮಾತನ್ನ ಇಲ್ಲಿ ಪುಟ್ಟಿ ಮತ್ತೆ ಹೇಳುತ್ತಾಳೆ ಹಾಗೆಯೇ ಒಂದು ವಾಕ್ಯದಲ್ಲಿ ಉತ್ತರವನ್ನ ಬರೆಯಿರಿ ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು ಚಂದ್ರನನ್ನ ಬಿಟ್ಟು ಮೇಲೆ ಹಾರಿರುವಂತಹ ಪುಟ್ಟಿ ಎಲ್ಲಿಗೆ ಸೇರುತ್ತಾಳೆ ಉತ್ತರ ಈ ರೀತಿ ಇದೆ ಚಂದ್ರನ ಮೆಟ್ಟು ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಮಂಗಳ ಗೃಹದ ಬಯಲನ್ನ ಸೇರಿದಳು ಮಂಗಳ ಗ್ರಹವನ್ನ ಬಯಲು ಅಂತ ಹೇಳಿದ್ರೆ ವಿಸ್ತಾರವಾಗಿರುವಂತಹ ಒಂದು ಪ್ರದೇಶವನ್ನ ಸೇರುತ್ತಾಳೆ ಹಾಗೆ ಎರಡನೇ ಪ್ರಶ್ನೆ ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು ಯೋಗಿಗೆ ಪುಟ್ಟಿ ಇಲ್ಲಿ ಏನು ಅಂತ ಕೇಳ್ತಾಳೆ ಉತ್ತರ ಪುಟ್ಟಿ ಯೋಗಿಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಯೋಗಿಗೆ ಏನು ಅಂತ ಕೇಳ್ತಾಳೆ ನೀನು ಹೇಗೆ ಇಲ್ಲಿಗೆ ಬಂದಿದ್ದೀಯಾ ಎಂಬ ಪ್ರಶ್ನೆಯನ್ನ ಕೇಳುತ್ತಾಳೆ ಹಾಗೆಯೇ ಮುಂದಿನ ಪ್ರಶ್ನೆ ಯಾವುದು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮಂಗಳ ಗೃಹದಲ್ಲಿ ಬರ ಏಕೆ ಬಂದಿತು ಮಂಗಳ ಗೃಹದಲ್ಲಿ ಬರ ಯಾಕೆ ಬಂತು ಅಂತ ಕೇಳ್ತಾ ಇದ್ದಾರೆ ಉತ್ತರ ಏನಿದೆ ಜನತೆಯು ನಾಡನ್ನು ಕಟ್ಟಲು ಮರಗಳನ್ನು ಕಡಿದಿದ್ದರಿಂದ ಗೃಹದಲ್ಲಿ ಬರ ಬಂದಿತು ನಾಡನ್ನ ಕಟ್ಟುವುದಕ್ಕೋಸ್ಕರ ಆ ಒಂದು ಮಂಗಳ ಗೃಹದಲ್ಲಿ ಮರಗಳನ್ನ ಕಡಿದಿದ್ರಿಂದ ಏನಾಯ್ತು ಬರ ಬರಲಿಕ್ಕೆ ಕಾರಣ ಆಯ್ತು ಅಂತ ಹೇಳ್ತಾರೆ ಹಾಗೆ ಎರಡನೇ ಪ್ರಶ್ನೆ ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು ಪುಟ್ಟಿ ಜನರಲ್ಲಿ ಏನನ್ನ ಉಳಿಸ್ಬೇಕು ಅಂತ ಕೇಳ್ತಾಳೆ ಉತ್ತರ ಪುಟ್ಟಿ ಜನರಲ್ಲಿ ಹಸಿರನ್ನು ಉಳಿಸಲು ಬೇಡಿದಳು ಪುಟ್ಟಿ ಜನರಲ್ಲಿ ಹಸಿರನ್ನು ಉಳಿಸಬೇಕು ಅಂತ ಹೇಳಿ ಬೇಡುತ್ತಾಳೆ ಹಾಗೆಯೇ ಸಿ ಎಂ ಗೋವಿಂದರೆಡ್ಡಿ ಅವರ ಸ್ಥಳ ಕಾಲ ಕೃತಿಗಳ ವಿವರ ತಿಳಿಸಿರಿ ಅವರ ಕೃತಿಯನ್ನ ಸ್ಥಳವನ್ನ ಕಾಲವನ್ನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಕಾಲ ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅವರು ಹುಟ್ಟುತ್ತಾರೆ ಎಲ್ಲಿ ಹುಟ್ಟುತ್ತಾರೆ ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ತಾಲೂಕಿನಲ್ಲಿ ಚೆನ್ನಿಗರಾಯಪುರದಲ್ಲಿ ಹುಟ್ಟುತ್ತಾರೆ ಹಾಗೆಯೇ ಅವರು ಬರೆದಿರುವಂತಹ ಕೃತಿಗಳು ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ಅಂತ ಹೇಳುವಂತದ್ದು ಅವರ ಪ್ರಮುಖ ಕೃತಿಗಳು ಕೂಡ ಆಗಿದೆ ಮಕ್ಕಳೇ ಇವತ್ತಿನ ಈ ಒಂದು ಮಂಗಳ ಗ್ರಹದಲ್ಲಿ ಪುಟ್ಟಿ ಅಂತ ಹೇಳುವಂತಹ ಪದ್ಯ ಭಾಗ ಇಲ್ಲಿಗೆ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತೆ ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ ಧನ್ಯವಾದಗಳು